ಮನುಷ್ಯನ ಶರೀರದಲ್ಲಿ ಕೈ ಬೆರಳುಗಳಿಗೆ ಕಾಲಿನ ಬೆರಳುಗಳಿಗೆ ಉಗುರುಗಳನ್ನ ನೋಡುತ್ತೇವೆ. ಈ ಉಗುರುಗಳು ಹೆಚ್ಚಾಗಿ ಬೆಳೆಸಬಾರದು ಎಂದು ಮೇಲಿಂದ ಮೇಲೆ ಅವುಗಳನ್ನ ಕತ್ತರಿಸ್ತಾ ಇರ್ತಾರೆ. ಉಗುರನ್ನ ಬೆಳೆಸಬಾರದು ಅಂತ ಹಿರಿಯರು ಕೂಡ ಮನೆಯಲ್ಲಿ ಕಿವಿ ಮಾತನ್ನು ಹೇಳ್ತಿರ್ತಾರೆ. ಆದ್ರೆ ಕೆಲವರು ಮಾತ್ರ ಪ್ರಪಂಚವೆಲ್ಲವೂ ತಮ್ಮ ಉಗುರುಗಳನ್ನೇ ನೋಡುತ್ತಿದೆ, ಅಂದವಾದ ಸುಂದರವಾದ ಉಗುರುಗಳನ್ನ ಬೆಳೆಸ್ಕೊಳ್ತಾ ಉಗುರನ್ನ ದೊಡ್ಡದಾಗಿ ಬೆಳೆಸ್ತಾರೆ. ಹೌದು, ಆದರೆ ಹೀಗೆ ಉಗುರನ್ನ ಬೆಳೆಸುವುದು ಲಾಭಕ್ಕಿಂತ ಹೆಚ್ಚಿಗೆ ನಷ್ಟಗಳೇ ಜರುಗುತ್ತವೆ ಎಂದು ಬಹಳಷ್ಟು ಜನರಿಗೆ ಗೊತ್ತಿರುವಂತಹ ವಿಷಯ. ಇನ್ನು ಉಗುರು ಬೆಳೆಸೋದ್ರಿಂದ ಎಂತ ಸಮಸ್ಯೆಗಳು ಇವೆ ಎನ್ನುವುದನ್ನ ಈಗ ತಿಳಿಯೋಣ. ಇನ್ನು ಉಗುರನ್ನ ಬೆಳೆಸುವವರು ಇಂತಹ ಅಭ್ಯಾಸವನ್ನ ಬಹುಬೇಗ ಬಿಡುವುದಿಲ್ಲ. ಆದರೆ ಉಗುರುಗಳು ಬೆಳೆಸುವುದು ಮಾತ್ರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎನ್ನುವುದು ಅಷ್ಟೇ ವಿದಿತವಾಗಿದೆ. ಇನ್ನು ಉಗುರಿನ ಮೂಲಕವೇ ನಾವು ಸೇವಿಸುವ ಆಹಾರವಾಗಲಿ ಮಾಡುವ ಕೆಲಸದಿಂದ ನಮ್ಮ ಶರೀರದೊಳಗೆ ಆಹಾರ ಪ್ರವೇಶ ಮಾಡುತ್ತದೆ. ಹೌದು, ಕೈ ಬೆರಳುಗಳ ಸಹಾಯದಿಂದಲೇ ನಾವು ಊಟವನ್ನ ಮಾಡ್ತೀವಿ. ಹಾಗೆ ಊಟ ಮಾಡುವಾಗ ಕೈ ಬೆರಳು ಅಂದ್ರೆ ತೋರು ಬೆರಳಾಗಲಿ, ಹೆಬ್ಬೆರಳಾಗಲಿ, ಯಾವುದೇ ಬೆರಳಾಗಲಿ, ಆ ಉಗುರು ದೊಡ್ಡದಾಗಿದ್ರೆ ಅದರಲ್ಲಿ ಮಾಲಿನ್ಯ ಸೇರಿರುತ್ತದೆ. ಅದರಿಂದ ನಾವು ಹಾಗೆ ಸೇವಿಸುವ ಆಹಾರದಿಂದ ನಮ್ಮ ಹೊಟ್ಟೆಯೊಳಗೆ ಉಗುರಿನ ಮುಖಾಂತರವೇ ಮಾಲಿನ್ಯ ಪ್ರವೇಶ ಮಾಡುತ್ತದೆ. ಇನ್ನು ಸ್ನಾನ ಮಾಡುವಾಗ ಕೂಡ ನಾವು ಉಗುರು ದೊಡ್ಡದಾಗಿರೋದ್ರಿಂದ ಚರ್ಮಕ್ಕೆ ಹಾನಿಯಾಗುವ ಸಾಧ್ಯತೆಗಳು ಇರುತ್ತವೆ ಎನ್ನುವುದು ಅಷ್ಟೇ ವಿದಿತ. ಹೀಗಾಗಿ ಶರೀರದ ಒಳಗಡೆ ಈ ಉಗುರಿನ ಮೂಲಕ ಅನೇಕ ಕ್ರೀಮ್ಗಳು ಅಥವಾ ಸಾಬೂನ್ಗಳು, ಲಿಕ್ವಿಡ್ ಸೋಪ್ಗಳು ಹೋಗುವುದು ಸಹಜ. ಇನ್ನು ಭೋಜನಕ್ಕೆ ಮೊದಲು ನೀವೇನಾದ್ರೂ ಕೈಗಳನ್ನು ಶುಭ್ರವಾಗಿ ತೊಳೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಬೆರಳುಗಳ ಮುಖಾಂತರವೇ ನಿಮ್ಮ ಹೊಟ್ಟೆಯೊಳಗೆ ವಿಷ ಹೋಗುತ್ತದೆ. ಒಂದು ವೇಳೆ ಹೀಗೆ ಉಗುರು ಬೆಳೆಸಿದಾಗ ಕೂಡ ಯಾವುದಾದ್ರೂ ಒಂದು ವಸ್ತು ನಿಮ್ಮ ಉಗುರುಗಳಿಗೆ ತಗಲಿದಾಗ ತೀವ್ರವಾದಂತ ನೋವು ಕೂಡ ಉಂಟಾಗುತ್ತದೆ. ಹಾಗಾದ್ರೆ ಆಲಸ್ಯ ಯಾಕೆ? ಉಗುರುಗಳು ಬೆಳೆಸೋದ್ರಿಂದ ಒದಗುವ ಹಾನಿಗಳ ಬಗ್ಗೆ ಈಗ ನೋಡೋಣ. ಅಷ್ಟೇ ಅಲ್ಲ, ಉಗುರುಗಳನ್ನ ಯಾವಾಗ ಕತ್ತರಿಸಬಾರದು ಎನ್ನುವುದು ಕೂಡ ತಿಳಿಯೋಣ. ಉಗುರುಗಳನ್ನ ಯಾವಾಗಂದ್ರೆ ಅವಾಗ ಕಟ್ ಮಾಡಬಾರದು, ಎಲ್ಲಂದ್ರಲ್ಲಿ ಕೂಡ ಕಟ್ ಮಾಡಬಾರದು. ಮುಖ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ ಉಗುರನ್ನ ಕತ್ತರಿಸಲೇಬಾರದು ಎಂದು ಹೇಳುತ್ತಾರೆ. ಇನ್ನು ಮಾನವ ಶರೀರದಲ್ಲಿ ಬಿಡುಗಡೆಯಾಗುವ ಮೆಟಬಾಲಿಸಂನಿಂದ ನಿರಂತರವಾಗಿ ಸಾಗುವ ಪ್ರಕ್ರಿಯೆ ಮೃತ ಕಣಗಳು ಬೆಳೆಯುತ್ತಾ ಹೋಗುತ್ತವೆ, ಅವುಗಳ ರೂಪವೇ ಉಗುರು. ಇನ್ನು ಇವುಗಳನ್ನ ತೊಲಗಿಸಲು ಪ್ರತ್ಯೇಕವಾದ ಸಮಯದಲ್ಲಿ ಮಾತ್ರವೇ ತೊಲಗಿಸಲು ಪ್ರಯತ್ನಿಸಬೇಕು. ಅಷ್ಟೇ ಅಲ್ಲ, ನಮ್ಮ ತಲೆಯ ಕೂದಲು ಕೂಡ ಮನೆಯಲ್ಲಿ ಅಲ್ಲಲ್ಲಿ ಬಿದ್ದಿದ್ರೆ ಅದು ದಾರಿದ್ರ್ಯ ಎಂದು ಹೇಳುತ್ತಾರೆ ಹಿರಿಯರು. ಕೂದಲು ಮತ್ತು ಉಗುರು ಇವು ಶರೀರದಲ್ಲಿ ಪ್ರವೇಶಿಸಿದ್ರೆ ಕರಗದೇ ಇರುವಂತಹ ಪದಾರ್ಥಗಳು, ಹೀಗಾಗಿ ಇವು ಅನೇಕ ಸಮಸ್ಯೆಗಳನ್ನ ಸೃಷ್ಟಿಸುತ್ತವೆ. ಇದಕ್ಕೆ ಒಂದು ಚಿಕ್ಕ ಕತೆ ಕೂಡ ಇದೆ. ಮನುಷ್ಯರು ತಾವು ಮಾಡಿದ ಪಾಪಗಳನ್ನ ತೆಗೆದುಕೊಂಡು ಹೋಗಿ ಸೂರ್ಯ ಭಗವಾನನ ಎದುರು ನಿಂತು ಅವುಗಳನ್ನ ಸ್ವೀಕರಿಸುವುದಾಗಿ ಹೇಳಿದ್ರಂತೆ. ಆದರೆ ಆಗ ಸೂರ್ಯ ಭಗವಾನನು, ಈ ಪಾಪಗಳು ನನಗೆ ಬೇಡ, ನೀವು ತಿರುಗಿ ಹೋಗಿ ಯಾವ ಮನುಷ್ಯ ಪಾಪ ಮಾಡಿರ್ತಾನೋ ಅವರ ಉಗುರುಗಳಲ್ಲಿ, ಅವರ ಕೂದಲುಗಳಲ್ಲಿ ನೀವು ನೆಲೆಸಿರಿ ಎಂದು ಹೇಳಿದ್ನಂತೆ. ಆದ್ದರಿಂದ ನಮ್ಮ ಹಿರಿಯರು ಹೇಳುವ ಮಾತೇನಪ್ಪ ಅಂದ್ರೆ, ಉಗುರುಗಳನ್ನ ಹೆಚ್ಚಾಗಿ ಬೆಳೆಸಬಾರದು, ಅದನ್ನ ಶುಕ್ರವಾರ ಮಂಗಳವಾರ ಕತ್ತರಿಸಬಾರದು. ಅಷ್ಟೇ ಅಲ್ಲ, ಇವು ನಮ್ಮ ದೇಹದಲ್ಲಿ ಏನಾದ್ರೂ ಒಂದು ವೇಳೆ ಪ್ರವೇಶ ಮಾಡಿದ್ರೆ ಅವುಗಳನ್ನ ತ್ಯಜಿಸುವುದು ತುಂಬಾನೇ ಕಷ್ಟಕರವಾದಂತಹ ಕೆಲಸ. ಆದ್ದರಿಂದಲೇ ಕೆಲವು ಅಸಂಬದ್ಧ ಕೆಲಸಗಳನ್ನ ಶುಭ ದಿನಗಳಂದು ಮಾಡಬಾರದು. ಅಷ್ಟೇ ಅಲ್ಲ, ಎಲ್ಲಂದ್ರಲ್ಲಿ ಅಂದ್ರೆ ಯಾವ ಸ್ಥಳ ಸಿಕ್ಕುತ್ತೋ ಆ ಸ್ಥಳದಲ್ಲಿ ಮಾಡಬಾರದು. ಅಡಿಗೆ ಮನೆ, ಮುಖ್ಯವಾಗಿ ಮಲಗುವ ಕೋಣೆ ಅಥವಾ ಇನ್ನಿತರ ಸ್ಥಳಗಳಲ್ಲಿ ಇವುಗಳನ್ನ ಕಟ್ ಮಾಡಬಾರದು. ಒಂದು ನಿಯಮಿತ ಪ್ರದೇಶದಲ್ಲಿ ಕುಳಿತುಕೊಂಡು ಅವುಗಳನ್ನ ಕತ್ತರಿಸಿದ ತಕ್ಷಣ ಅವುಗಳನ್ನ ಹೊರಗೆ ಎಸೆಯುವುದು ಮರೆಯಬಾರದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.